ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಮೊದಲಿಗೆ ಹೆಡ್ಲೈನ್ಸ್. ಮೊದಲ ಬಾರಿಗೆ ಪ್ರಗತಿ ಪರಿಶೀಲನೆ ನಡೆಸಿದ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ. ಎಸ್ಎಲ್ಸಿ ಫಲಿತಾಂಶದಲ್ಲಿ ಜಿಲ್ಲೆ ರಾಜ್ಯದಲ್ಲೇ ಕಡೆಯ ಸ್ಥಾನದಲ್ಲಿದೆ. ಇದು ಅಧಿಕಾರಿಗಳ ಬೇಜವಾಬ್ದಾರಿಗೆ ಕನ್ನಡಿ. ಎಸ್ಎಲ್ಸಿ ಫಲಿತಾಂಶ ಮೊದಲ 10ನೇ ಸ್ಥಾನದೊಳಗೆ ತನ್ನಿ. ಗೋವಿಂದ ಕಾರಜೋಳ ಗುತ್ತಿಗೆದಾರನಿಂದ 20,000 ರೂಪಾಯಿ ಲಂಚಕ್ಕೆ ಬೇಡಿಕೆ. ಚಾಮರಾಜನಗರ ನಗರಸಭೆ ಎಇಇ ಎಸಿಬಿ ಬಲೆಗೆ. ಎಸಿಬಿಗೆ ದೂರು ನೀಡಿ ಇಂದು ಹಣ ಪಡೆಯುವ ನೆಪದಲ್ಲಿ ಬಲೆಗೆ. ಇಂಡಿ ಪಟ್ಟಣದಲ್ಲಿ ರೌಡಿ ಚಟುವಟಿಕೆಗಳು ನಡೆಯಕೂಡದು, ನಡೆಸಿದರೆ ಚಳಿ ಬಿಡಿಸುತ್ತೇನೆ. ಇಂಡಿ ಶಾರಾ ಪೊಲೀಸ್ ಠಾಣೆಯ ಪಿಎಸ್ಐ ಮಲ್ಲಪ್ಪ ಪೂಜಾರಿ ರೌಡಿಗಳಿಗೆ ಖಡಕ್ ವಾರ್ನಿಂಗ್. ಎಸ್ಎಲ್ಸಿ ಫಲಿತಾಂಶದಲ್ಲಿ ಕಲಬುರಗಿ ಜಿಲ್ಲೆ ರಾಜ್ಯದಲ್ಲೇ ಕಡೆಯ ಸ್ಥಾನದಲ್ಲಿದೆ. ಇದು ಅಧಿಕಾರಿಗಳ ಬೇಜವಾಬ್ದಾರಿಯಾಗಿದೆ. ಈ ಸಲ ಫಲಿತಾಂಶವನ್ನು ಮೊದಲ ಸ್ಥಾನ 10 ಸ್ಥಾನಗಳಿಗೆ ತರಲು ಯತ್ನಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಸೂಚಿಸಿದ್ದಾರೆ. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೊದಲ ಬಾರಿಗೆ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, ಶಿಕ್ಷಣ ಇಲಾಖೆ ಬಗ್ಗೆ ಡಿಡಿಪಿಐ ಮಾಹಿತಿ ನೀಡಿದ್ದನ್ನು ಕೇಳಿ ಬೇಸರಗೊಂಡರು. ನೀವು ಈ ಜಿಲ್ಲೆಗೆ ಬಂದು 3 ವರ್ಷವಾಯಿತು, ಆಗಿನಿಂದಲೂ ಫಲಿತಾಂಶದಲ್ಲಿ 30ನೇ ಸ್ಥಾನದಲ್ಲೇ ಇದ್ದೀರಿ, ಮತ್ತೇನು ಕೆಲಸ ಮಾಡುತ್ತಿದ್ದೀರಿ ಎಂದು ತರಾಟೆ ತೆಗೆದುಕೊಂಡರು. ಕಿರಿಯ ಅಧಿಕಾರಿಗಳು ಶಿಕ್ಷಕರಿಂದ ಕೆಲಸ ತೆಗೆದುಕೊಳ್ಳಿ, ಫಲಿತಾಂಶ ಸುಧಾರಿಸಿ, ಇಲ್ಲದಿದ್ರೆ ಮಕ್ಕಳಿಗೆ ನೀವೇ ಅನ್ಯಾಯ ಮಾಡಿದಂತಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ ಇರುವ ಎಲ್ಲ 20 ಚೆಕ್ ಡ್ಯಾಂಗಳು ಹಾಗೂ ಬ್ರಿಡ್ಜ್ಗಳು, ಕಮ್ ಬ್ಯಾರೇಜ್ಗಳು, ಗೇಟ್ಗಳನ್ನು ಮುಚ್ಚಬೇಡಿ. ಬೇಸಿಗೆಗೆ ಬೇಕಾಗುವಷ್ಟು ನೀರು ಹಿಡಿದಿಟ್ಟುಕೊಳ್ಳಿ. ಮಾತ್ರವಲ್ಲ, ಕಾಲುವೆ ನೀರು ಕೊನೆಯ ಭಾಗಕ್ಕೂ ತಲುಪುವಂತೆ ನೋಡಿಕೊಳ್ಳಿ, ಇಲ್ಲದಿದ್ದರೆ ನಿಮ್ಮನ್ನು ಎಂಜಿನಿಯರ್ಗಳೆಂದು ಕರೆದು ಪ್ರಯೋಜನವಿಲ್ಲ ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಡಾಕ್ಟರ್ ಅವಿನಾಶ್ ಜಾಧವ್, ಸುಭಾಷ್ ಗುತ್ತೇದಾರ್, ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್ ಇತರರು ಇದ್ದರು. ಅಂದರೆ 10-15 ಡೇಸಲ್ಲಿ ಪರ್ಮಿಷನ್ ಸ್ಟಾರ್ಟ್ ಆಗುತ್ತೆ ಸರ್. ಅಡ್ವಾನ್ಸ್ ಆಗಿ ಎಲ್ಲೆಲ್ಲಿ ಕೇಂದ್ರ ಪ್ರಾರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಪೋಸಲ್ ಅಂತ ಕೊಟ್ಟಿದ್ದೇನೆ. ಈಗ ಬರೋದಿಲ್ಲ ಸರ್, ಅದು ಇನ್ನೂ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಅಡ್ವಾನ್ಸ್ ಆಗಿ, ಯಾಕಂದ್ರೆ ರೈತರು ಖರೀದಿ ಮಾಡ್ರಿ ಮಾಡ್ರಿ ಬೆನ್ನತ್ತುವರೆಗೂ ಮಾಡಬಾರ್ದು. ಮೊದಲೇ ಪ್ರಪೋಸಲ್ ಕಳಿಸಿ ಅಪ್ರೂವಲ್ ತಗೊಂಡು ಇಟ್ಕೋಬೇಕು. ಸರ್, ಈ ಸಲ ನಮ್ಮ ಬಂಪರ್ ಯೀಲ್ಡ್ ಬರುತ್ತೆ ಸರ್, ಆಮೇಲೆ ಮಾರ್ಕೆಟ್ ರೇಟು ಕುಸಿಯುವ ಸಾಧ್ಯತೆ ಇದೆ ಸರ್. ಈಗ ನಮ್ಮ ಬೆಂಬಲ ಬೆಲೆ ಇದ್ರೆ 5,750 ರೂಪಾಯಿ ಇದೆ ಸರ್. ಅವ್ರಿಗೆ ಗುತ್ತಿಗೆದಾರನಿಂದ 20,000 ರೂಪಾಯಿ ಲಂಚಕ್ಕೆ ಬೇಡಿಕೆಟ್ಟ ನಗರಸಭೆ ಎಇಇ ಎಸಿಬಿ ಬಲೆಗೆ ಬಿದ್ದ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಚಾಮರಾಜನಗರ ನಗರಸಭೆಯ ಎಇಇ ಸತ್ಯಮೂರ್ತಿ ಲಂಚಕ್ಕೆ ಬೇಡಿಕೆ ಇಟ್ಟ ಅಧಿಕಾರಿ ಶೋಯಬ್ ಖಾನ್ ಎಂಬ ಗುತ್ತಿಗೆದಾರನಿಗೆ ಎಸ್ಎಫ್ಡಿ ಹಣ ಬಿಡುಗಡೆ ಮಾಡಲು 20,000 ರೂಪಾಯಿ ಲಂಚ ಕೇಳಿದ್ರು. ಲಂಚಕ್ಕೆ ಬೇಡಿಕೆ ಇಡುವುದನ್ನ ಶೋಯಬ್ ಖಾನ್ ಎಸಿಬಿಗೆ ದೂರು ನೀಡಿ ಶುಕ್ರವಾರದಂದು ಹಣ ನೀಡುವ ನೆಪದಲ್ಲಿ ಮಿಕವನ್ನ ಬಲೆಗೆ ಕಿಡಿದಿದ್ದಾರೆ. ಎಸಿಬಿ ಡಿವೈಎಸ್ಪಿ ಸದಾನಂದ್ ತಿಪ್ಪಣ್ಣ, ಸಿಪಿಐ ಶ್ರೀಕಾಂತ್, ದೀಪಕ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಿಬಿ ಪಾಟೀಲ್ ಕಾಲೇಜಿನಲ್ಲಿ ಬಿಎ ಮತ್ತು ಬಿಕಾಂನ 3ನೇ ಮತ್ತು 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಂದ ಬಿಎ ಬಿಕಾಂ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸುರೇಶ್ ಬಡಿಗೆ, ರಾಜ್ಯೈವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸದಸ್ಯರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಬೆಂಗಳೂರು ಅವರು ಆಗಮಿಸಿದರು. ಈ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ, ಶಿಸ್ತು ಮತ್ತು ಶಿಕ್ಷಕ ಶಿಕ್ಷಣದ ಬಗ್ಗೆ ಗೌರವ ಬೆಳೆಸಿಕೊಳ್ಳಲು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಇತ್ತೀಚೆಗೆ ನಡೆದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಮಹಾವಿದ್ಯಾಲಯದ 5ನೇ ಸೆಮಿಸ್ಟರ್ ವಿದ್ಯಾರ್ಥಿನಿ ಕುಮಾರಿ ಅಂಕಿತಾ ಗುಂಡು ಎಸೆತದಲ್ಲಿ ದ್ವಿತೀಯ ಸ್ಥಾನ ಮತ್ತು ಚಕ್ರ ಎಸೆತದಲ್ಲಿ 4ನೇ ಸ್ಥಾನ ಪಡೆದಿದ್ದಕ್ಕೆ ಮತ್ತು ಕ್ರೀಡಾ ನಿರ್ದೇಶಕರು ಅವರಿಗೆ ಸನ್ಮಾನಿಸಲಾಯಿತು. ಪ್ರಾಚಾರ್ಯರು ಡಾಕ್ಟರ್ ಶ್ರೀಶೈಲ್ ನಾಗರಾಳ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವಿದ್ಯಾರ್ಥಿ ಜೀವನದ ಮೌಲ್ಯಗಳನ್ನು ಕುರಿತು ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಿವಿ ಕಲಬುರ್ಗಿ, ಮುಖ್ಯಸ್ಥರು, ಗ್ರಾಮೀಣಾಭಿವೃದ್ಧಿ ಮತ್ತು ಮಹಾವಿದ್ಯಾಲಯದ ನ್ಯಾಕ್ಸೆಲ್ ಸಂಯೋಜಕರು, ಪ್ರೊಫೆಸರ್ ಶಿವರಾಜ್ ಜಿ ಮಠ್ ಮುಖ್ಯಸ್ಥರು, ಇತಿಹಾಸ ವಿಭಾಗ ಮತ್ತು ರಾಸೆಯು ಅಧಿಕಾರಿಗಳು, ಡಾಕ್ಟರ್ ಮಾಣಿಕಮ್ಮ ಸುಲ್ತಾನಿಪುರ ಮುಖ್ಯಸ್ಥರು, ಸಮಾಜಶಾಸ್ತ್ರ ವಿಭಾಗ ಮತ್ತು ಮಹಾವಿದ್ಯಾಲಯದ IQAC ಸೆಲ್ನ ಸಂಯೋಜಕರು, ಡಾಕ್ಟರ್ ಸಿದ್ದಣ್ಣ ಕೊಳ್ಳಿ ಸಹಾಯಕ ಕನ್ನಡ ಪ್ರಾಧ್ಯಾಪಕರು, ಆಂತರಿಕ ಕಿರುಪರೀಕ್ಷೆ ಸಂಯೋಜಕರು ಡಾಕ್ಟರ್ ಲಕ್ಷ್ಮಣ್ ಟಿ ರಾಠೋಡ್ ಮುಖ್ಯಸ್ಥರು, ವಾಣಿಜ್ಯ ವಿಭಾಗ ಮತ್ತು 2019-20 ಸಾಲಿನ ವಿದ್ಯಾರ್ಥಿ ಸಂಘದ ಸಲಹೆಗಾರರು ಇದ್ದರು. ತೃತೀಯ ಮತ್ತು 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಕಾಣಿಕೆ ನೀಡಿ ಸ್ವಾಗತ ಕೋರಿದರು. ಇಂಡಿ ಪಟ್ಟಣದಲ್ಲಿ ರೌಡಿ ಚಟುವಟಿಕೆಗಳು ನಡೆಯಕೂಡದು, ನಡೆಸಿದರೆ ಚಳಿ ಬಿಡಿಸುತ್ತೇನೆ. ರೌಡಿಗಳು ಬಾಲ ಬಿಚ್ಚುವಂತಿಲ್ಲ, ಬಾಲ ಬಿಚ್ಚಲು ಪ್ರಯತ್ನಿಸಿದರೆ ಸುಮ್ಮನೆ ಬಿಡುವುದಿಲ್ಲ ಎಂದು ಇಂಡಿ ಪೊಲೀಸ್ ಠಾಣೆಯ ಪಿಎಸ್ಐ ಮಲ್ಲಪ್ಪ ಪೂಜಾರಿ ರೌಡಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಇಂಡಿ ಶಹರ್ ಪೊಲೀಸ್ ಠಾಣೆಯ ಪಿಎಸ್ಐ ಮಲ್ಲಪ್ಪ ಪೂಜಾರಿ, ನಾನು ಇಂಡಿ ನಗರಕ್ಕೆ ಬಂದು 2 ದಿವಸದಲ್ಲಿ ಸರಾಯಿ ಕುಡಿದ ಬೈಕ್ ಸವಾರ ಮೇಲೆ ಕೇಸ್ ಹಾಕಿ ಕೋರ್ಟ್ನಲ್ಲಿ ದಂಡವನ್ನು ತುಂಬಿದ ನಂತರ ವಾಹನಗಳನ್ನು ಬಿಟ್ಟಿರುತ್ತೇನೆ ಹಾಗೂ ಪಟ್ಟಣದಲ್ಲಿ ಮಟ್ಕಾ ದಂಧೆಯು ಯಾವುದೇ ಮೂಲೆಯಲ್ಲಿ ನಡೆಯಲಾರದಂತೆ ನಿಗಾ ವಹಿಸಲು ಪೊಲೀಸ್ ಸಿಬ್ಬಂದಿಗಳ ಜೊತೆಯಲ್ಲಿ ಮಾತನಾಡಿ
ಮಾಡಿದ್ದೇನೆ, ಕಂಡು ಬಂದರೆ ಮುಲಾಜ್ ಇಲ್ಲದೆ ಕಾನೂನಿನ ಕ್ರಮ ಕೈಗೊಳ್ಳುತ್ತೇನೆ. ಅಲ್ಲದೆ ನಾನು ಬಂದ ಮೇಲೆ ಸುಗಮ ಸಂಚಾರಿ ಬಗ್ಗೆ 70% ಸರಿಪಡಿಸಲಾಗಿದೆ, ಇನ್ನು 30% ಮಾಡಬೇಕಾಗಿದೆ. ಮೇಲಾಧಿಕಾರಿ ಆದೇಶದ ಮೇರೆಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಸುಗಮ ಸಂಚಾರಿಯ ವ್ಯವಸ್ಥೆ ನೀಡುತ್ತೇನೆ. ಬೀದಿ ವ್ಯಾಪಾರಸ್ಥರು ಬೇರೆಯವರಿಗೆ ತೊಂದರೆಯನ್ನ ಆಗಲಾರದಂತೆ ನೋಡಿಕೊಳ್ಳಬೇಕು ಎಂದು PSI ಮಲ್ಲಪ್ಪ ಪೂಜಾರಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಮಾತನಾಡಿದರು. ಯಾವಾಗಲೂ ಜನ ಸ್ವಲ್ಪ ಇದು ಮಾಡಲ್ಲ, ಒಬೇದ ಆಡಿರ್ತಾರಲ್ಲ ಹೇಳಿದ್ರು ಇದು ಮಾಡಲ್ಲ, ಅವ್ರ ಜನ ಬರ್ಬೆನ್ ಹತ್ಬೇಕು ಅವ್ರಿಗೆ. ಆ ಟ್ರೆಡಿಷನ್ ಇರ್ಬೇಕು, ಹಿಂಗೆ ಒಂದು ಮೂಡ್ ಹಣ್ಣುಗಳೇನು ಮಾಡ್ತಾರೆ ನಾವು ಸಟ್ ಆಯ್ತು ರಿದೀಜ್ ಆಗಿರ್ಬೇಕು ಉಪ್ಪತ್ತು ಮಾಡಿದ್ರೆ ಅದ್ರ ಬಿಟ್ಟು ಎಲ್ಲ ಆಗಲ್ಲ ಆ ಸಟ್ ಮಾಡ್ತಕ್ಕ ನಾವು ಸ್ವಲ್ಪ ಅಂದರೆ ಅಲ್ಲೇ ಸ್ವಲ್ಪ ಜಾಗೃತಿ ನೀಡುತ್ತೇವೆ. ಯಾಕಂದ್ರೆ ಆಪ್ಷನ್ ಒಂದು ನೋಡ್ಬೇಕು ಮುಂದಾಗುತ್ತಾರೆ ಸ್ವಲ್ಪ ಅಲರ್ಟ್ ಆಗಿರುತ್ತೆ. ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಮುಂದೆ ಸ್ವಲ್ಪ ಟ್ರಾಫಿಕ್ ಇರ್ತದೆ, ಯಾವ ಗಾಡಿ ಗಾಡಿ ಹೋಗ್ತಾರೆ ಆಟೋ ಪ್ರಯಾಣಿಕರು ಬರೋಬ್ಬರಿ 10 ತೊಲೆ ಬಂಗಾರದ ಒಡವೆಯನ್ನು ಆಟೋದಲ್ಲಿ ಬಿಟ್ಟು ಹೋಗಿದ್ದನ್ನು ಗಮನಿಸಿದ ಆಟೋ ಚಾಲಕರೊಬ್ಬರು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಮುಟ್ಟಿಸಿ ವಾರಸ್ದರಿಗೆ ಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಹೌದು, ಆಟೋದಲ್ಲಿ 10 ತೊಲೆ ಬಂಗಾರದ ಒಡವೆಯನ್ನ ಬಿಟ್ಟು ಹೋಗಿದ್ದು ಇದನ್ನು ಆಟೋ ಚಾಲಕ ಅಣ್ಣಪ್ಪ ಗೊಂಡ ಭಟ್ಕಳ್ ಪೊಲೀಸ್ ಠಾಣೆಗೆ ಮುಟ್ಟಿಸಿ ವಾರಸುದಾರರಿಗೆ ಕೊಟ್ಟು ಮಾನವೀಯತೆಯನ್ನ ಮೆರೆದಿದ್ದಾರೆ. ಒಡವೆಯ ವಾರಸುದಾರರು ಬೆಳ್ಕಿಯ ನಿವಾಸಿ ಎಂದು ಹೇಳಲಾಗ್ತಾ ಇದೆ. ಈ ವ್ಯಕ್ತಿಯ ಇಂತಹ ಒಳ್ಳೆಯ ಕೆಲಸಕ್ಕೆ ನಮ್ಮದು ಒಂದು ಶುಭಾಶಯವಿರಲಿ. ರಾಮದುರ್ಗ ತಾಲೂಕಿನ ಬನ್ನೂರು ಐತಿಹಾಸಿಕ ಹಿನ್ನೆಲೆ ಹೊಂದಿದ ಪ್ರಾಚೀನ ಕಾಲದ ದೇವಾಲಯವು ಗ್ರಾಮದ ಕೆಲವು ನಿಧಿ ಕಳ್ಳರ ವಿಕೃತ ಮನಸ್ಸಿನ ಅನಾಗರಿಕರು ನಿಧಿಯನ್ನು ತೆಗೆಯುವುದಕ್ಕಾಗಿ ಪ್ರಾಚೀನ ಕಾಲದ ಅತ್ಯದ್ಭುತ ಕೆತ್ತನೆಯಿಂದ ನಿರ್ಮಿತವಾದ ದೇವಸ್ಥಾನಗಳನ್ನು ತೆಗೆದು ವಿಧ್ವಂಸಗೊಳಿಸಿದ್ದಾರೆ. ಎಸ್, ಸುಮಾರು 4 ಅಡಿ ಎತ್ತರದ ಭವ್ಯ ನಂದಿ ಮೂರ್ತಿಯನ್ನು ಭಗ್ನಗೊಳಿಸಿದ್ದಾರೆ. ಇದು ಅಮಾನವೀಯ ಕೃತ್ಯ, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗಮನಹರಿಸಬೇಕು. ಇಲ್ಲಿ ಈ ರೀತಿಯಾದ ವೈವಿಧ್ಯಮಯ 101 ದೇವಾಲಯಗಳಿವೆ. ಇವು ರಾಮದುರ್ಗ ತಾಲೂಕಿನ ಹೆಮ್ಮೆಯ ವಿಷಯ. ಇವನ್ನು ಕಾಪಾಡಿಕೊಳ್ಳಲು ಗ್ರಾಮದ ಪ್ರಜ್ಞಾವಂತ ನಾಗರಿಕರು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸಿದರೆ ಒಳ್ಳೆಯದು. ಅಪಘಾತದಿಂದ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಾಹಿತಿ KB ಸಿದ್ದಯ್ಯ ಶುಕ್ರವಾರ ಚಿಕಿತ್ಸೆ ಫಲಕಾರಿಯಾಗಿದೆ, ನಿಧನರಾಗಿದ್ದಾರೆ. ಅಪಘಾತದಿಂದ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಾಹಿತಿ ಕೆಬಿ ಸಿದ್ದಯ್ಯ 70 ವರ್ಷ ವಯಸ್ಸು. ಅವರು ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರ ಕೊನೆಯುಸಿರು ಎಳೆದಿದ್ದಾರೆ. ಕೆಲ ದಿನಗಳ ಹಿಂದೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಸಿದ್ದಯ್ಯ ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮಾಗಡಿ ತಾಲೂಕಿನವರಾದ ಕೆಬಿ ಸಿದ್ದಯ್ಯ ಶ್ರೀ ಸಿದ್ದಾರ್ಥ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲಿಷ್ ಭಾಷೆಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು. 1970-80 ದಶಕದಲ್ಲಿ ದಲಿತ ಚಳುವಳಿಗಳಲ್ಲಿ ಗುರುತಿಸಿಕೊಂಡಿದ್ದರು. ಧಕ್ಕಲ, ಕಥಾದೇವಿ, ಬಕಲ, ಗಲ್ಲೆಬಾನಿ ಸೇರಿದಂತೆ ಹಲವು ಕಂಡ ಕಾವ್ಯವನ್ನು ಸಿದ್ದಯ್ಯ ಅವರು ರಚಿಸಿದರು. ರಾಜ್ಯೋತ್ಸವದ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದರು. ಪತ್ನಿ, ಪುತ್ರ, ಪುತ್ರಿ ಹಾಗೂ ಅಪಾರ ಶಿಷ್ಯ ವೃಂದವನ್ನು ಸಿದ್ದಯ್ಯ ಅವರು ಆಗಲಿದ್ದಾರೆ. ಉತ್ತರ ಕರ್ನಾಟಕದ ಕಳಸಾ ಬಂಡೂರು ಮತ್ತು ಮಹದಾಯಿ ಯೋಜನೆಯ ಜಾರಿಗೆ ಒತ್ತಾಯಿಸಿ ರೈತರು ಬೆಂಗಳೂರು ಚಲೋ ನಡೆಸಿ ಪ್ರತಿಭಟನೆ ನಡೆಸುತ್ತಿದ್ದು ಶುಕ್ರವಾರ ಸಹ ಪ್ರತಿಭಟನೆ ಮುಂದುವರಿಯಲಿದೆ. ಗುರುವಾರದಂದು ಹುಬ್ಬಳ್ಳಿಯಿಂದ ರೈಲಿನಲ್ಲಿ ಬಂದು ಪಾದಯಾತ್ರೆ ಮೂಲಕ ರಾಜ್ಯಭವನದತ್ತ ಸಾಗಲು ನಿರ್ಧರಿಸಿದ ರೈತ ಹೋರಾಟಗಾರರನ್ನ ರೈಲ್ವೆ ನಿಲ್ದಾಣದಲ್ಲೇ ತಡೆಯಲಾಗಿತ್ತು. ರಾತ್ರಿಯಿಡೀ ರೈಲ್ವೆ ನಿಲ್ದಾಣದಲ್ಲೇ ಕಳೆದ ರೈತರು ಪ್ರತಿಭಟನೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ನ್ಯಾಯಾಧಿಕರಣ ತಿಳಿಸಿರುವಂತೆ ನೀರನ್ನು ಬಳಕೆ ಮಾಡಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿವೆ, ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗಿಲ್ಲ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹದಾಯಿ ಯೋಜನೆ ಜಾರಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಬೇಕು, ರಾಜ್ಯಪಾಲರು ಮಧ್ಯ ಪ್ರವೇಶ ಮಾಡಿ ನಮ್ಮ ನೀರನ್ನು ನಮಗೆ ಕೊಡಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಸಿಲಿಕಾನ್ ಸಿಟಿ ಟ್ರಾಫಿಕ್ ಸಮಸ್ಯೆಗೆ DCM ಅಶ್ವಥ್ ನಾರಾಯಣ್ ಬಿಗ್ ಪ್ಲಾನ್ ರೂಪಿಸಿದ್ದು ನಗರದ ಎಲ್ಲಾ ಸಾರಿಗೆ ಸಂಸ್ಥೆಗಳ ನಡುವೆ ಸಮನ್ವಯತೆ ಸಾಧಿಸಿ ಸಂಚಾರ ವ್ಯವಸ್ಥೆಗೆ ಶೀಘ್ರದಲ್ಲಿ ಪರಿಹಾರ ಕಂಡುಕೊಳ್ಳಬಹುದು ಎಂದು ಹೇಳಿದ್ದಾರೆ. BMRDA ಕಚೇರಿಯಲ್ಲಿ BPAC ಮತ್ತು ಓಮ್ಟಾ ಸಹಯೋಗದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ DCM ಅಶ್ವಥ್ ನಾರಾಯಣ್, ಬೆಂಗಳೂರಿನಲ್ಲಿ ಎಲ್ಲಾ ಸಂಪನ್ಮೂಲಗಳಿದ್ದರೂ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ BMTC, BMRCL ಮುಂದಿನ ದಿನಗಳಲ್ಲಿ ಸಬ್ ಅರ್ಬನ್ ರೈಲು ಸಮನ್ವಯತೆಯಿಂದ ಸೇವೆ ನೀಡಿದರೆ ನಗರದಲ್ಲಿ ಸಂಚಾರ ವ್ಯವಸ್ಥೆ ಸುಗಮವಾಗಲಿದೆ ಎಂದರು. ನಗರ ಸಾರಿಗೆಗಳ ಉನ್ನತೀಕರಣಕ್ಕೆ ಸರಿಯಾದ ಭೂಬಳಕೆ, ನಗರ ಸಾರಿಗೆಗಳ ಸಂಸ್ಥೆಗಳ ಸಮನ್ವಯತೆ, ಸಂಸ್ಥೆಗಳ ರಚನೆ ಬಹುಮುಖ್ಯ. ಯಾವುದೇ ನಗರ ಈ ಸೂತ್ರವನ್ನು ಅನುಸರಿಸಿದರೆ ನಗರ ಸಾರಿಗೆ ವ್ಯವಸ್ಥೆ ಉತ್ತಮವಾಗುತ್ತದೆ ಎಂದು ತಿಳಿಸಿದರು.
ನನ್ನ ನಾಯಕತ್ವದಲ್ಲಿ ಯಾರಿಗಾದರೂ ವಿಶ್ವಾಸವಿಲ್ಲದೆ ಇದ್ದರೆ ಹೊಸ ನಾಯಕತ್ವ ಹುಡುಕಿಕೊಳ್ಳಲಿ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನ್ನ ನಾಯಕತ್ವದಲ್ಲಿ ವಿಶ್ವಾಸವಿಲ್ಲದಿದ್ದರೆ ನಾನು ನಾಯಕತ್ವವನ್ನು ತ್ಯಜಿಸಲು ಸಿದ್ಧ. ನಾನು ಇದುವರೆಗೂ ಎಲ್ಲರನ್ನು ಗೌರವಯುತವಾಗಿ ನಡೆಸಿಕೊಂಡಿದ್ದೇನೆ. ಅವರಿಗೆ ನನ್ನಲ್ಲಿ ವಿಶ್ವಾಸವಿಲ್ಲದೇ ಇದ್ದರೆ ಬೇಕಾದ ನಾಯಕನನ್ನು ಆಯ್ದುಕೊಳ್ಳಲಿ. ನನ್ನ ವರ್ತನೆ ವಿಚಾರದಲ್ಲಿ ಯಾರಿಂದಲೂ ಸರ್ಟಿಫಿಕೇಟ್ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಎಂದರು. ಇನ್ನು JDS ಬಿಟ್ಟು ಹೋದ ಅನರ್ಹ ಶಾಸಕರನ್ನು ಮರಳಿ ಪಕ್ಷಕ್ಕೆ ಕರೆಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಗೋಪಾಲಯ್ಯ ನಮಗೆ ಎರಡು ಬಾರಿ ಮೋಸ ಮಾಡಿದ್ದಾರೆ ಎಂದು JDS ಅನರ್ಹ ಶಾಸಕರ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಭಾರತೀಯ ಪೊಲೀಸ್ ಸೇವೆಗೆ ಸಲ್ಲಿಸಿದ ರಾಜೀನಾಮೆ ಸ್ವೀಕೃತವಾಗುತ್ತಿದ್ದಂತೆ ಮುಂದಿನ ನಡೆ ಬಗ್ಗೆ ಟ್ವೀಟ್ ಮಾಡಿರುವ ಅಣ್ಣಾಮಲೈ, ತಮ್ಮ ಎರಡನೇ ಪ್ರಮಾಣದ ನ್ಯಾಯಯುತ ಹಾಗೂ ಯೋಗ ಪರ ಹೋರಾಟ ಆರಂಭವಾಗಲಿದೆ ಎಂದಿದ್ದಾರೆ. ಆದರೆ ಹೋರಾಟದ ಸ್ವರೂಪ ಹೇಗಿರುತ್ತದೆ ಎಂಬುದು ಸ್ಪಷ್ಟಪಡಿಸಿಲ್ಲ. ಸಕ್ರಿಯ ರಾಜಕಾರಣ ಪ್ರವೇಶ ಮಾಡ್ತಾರೆ ಎಂಬ ವದಂತಿಗಳಿಗೆ ಟ್ವೀಟ್ ಮೂಲಕ ಉತ್ತರಿಸಿರುವ ಅಣ್ಣಾಮಲೈ, ಅವರ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದ್ದಾರೆ. ಜೀವನ ಒಂದು ಪಯಣ ಎಂದಿರುವ ಅವರು, ಒಬ್ಬ ಮಾನವನಾಗಿ ಹೊರಹೊಮ್ಮಲು, ಭಾವನಾತ್ಮಕವಾಗಿ ಬೆಳೆಯಲು, ಆಧ್ಯಾತ್ಮಿಕವಾಗಿ ಕಂಡುಕೊಳ್ಳಲು ಇರುವ ಅವಕಾಶ ಒಳಗೊಂಡಿರುವ ಸಾಧ್ಯತೆ ಕಡೆ ನನ್ನ ಮುಂದಿನ ಪ್ರಯಾಣವಿರುತ್ತದೆ ಎಂದು ಹೇಳಿದ್ದಾರೆ. ಭವಿಷ್ಯದಲ್ಲಿ ಏನಿದೆಯೋ ಗೊತ್ತಿಲ್ಲ, ಆದರೆ ನನಗೆ ಸರಿ ಎಂದು ತೋಚಿದಂತೆ ಮುಂದೆ ನಡೆಯಲು ತೀರ್ಮಾನಿಸಿದ್ದೇನೆ. ಈ ನಡೆ ಸರಿ ಎನಿಸಿದ್ದು, ನ್ಯಾಯಯುತವಾದದ್ದು ಹಾಗೂ ಹೋರಾಟಕ್ಕೆ ಯೋಗ್ಯವಾಗಿರುತ್ತದೆ. ಬದುಕಿನಲ್ಲಿ ಏನು ಕದಿದೆ ಎಂಬುದು ಹೇಳಲಾಗಲ್ಲ. ನನಗೆ ತೋಚಿದನ್ನು ಎತ್ತಿಡಿಯಲು ಪ್ರಾಮಾಣಿಕವಾಗಿ ಯೋಗ್ಯವಾದ ಹೋರಾಟ ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂದಿದ್ದಾರೆ. ಖಾಕಿ ಧರಿಸಿ ಭಾರತದ ಒಬ್ಬ ನಮ್ರ ಸೇವಕನಾಗಿ ಸಲ್ಲಿಸಿದ ತೃಪ್ತಿ ಮತ್ತು ಗೌರವ ಭಾವನೆ ಇದೆ ಎಂದು ಸ್ಮರಿಸಿದ್ದಾರೆ. ಕೇಂದ್ರ ರೈಲ್ವೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ 17 ಇ-ಕಾಮರ್ಸ್ ಕೇಂದ್ರ ಸರ್ಕಾರ ಸ್ಪಷ್ಟ ಮಾರ್ಗಸೂಚಿಗಳನ್ನು ನೀಡಿದೆ ಮತ್ತು ಮಲ್ಟಿ ಬ್ರ್ಯಾಂಡ್ ಚಿಲ್ಲರೆ ವ್ಯಾಪಾರಕ್ಕೆ ಸಾಧಿಸುವ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. कि मल्टी ब्रांड रिटेल का साधन अगर कोई ई कॉमर्स को बनाएगा तो सख्त से सख्त कार्रवाई होगी. ई कॉमर्स एक मार्केट प्लेस है, इट इज अ प्लेटफॉर्म, और उस प्लेटफॉर्म के ऊपर जो बेचना चाहे सामान वो आके बेच सकता है, जो खरीदना चाहे वो खरीद सकता है. लेकिन ई कॉमर्स कंपनी को कोई अधिकार नहीं है कि वो उसके प्रोडक्ट्स को डिस्काउंट करें, वो उसके प्रोडक्ट्स को प्रीडेटरी प्राइसिंग या सस्ते में बेच के और जो हमारी रिटेल की व्यवस्था है उसको नुकसान पहुंचाए. उनको कोई परमिशन अलाउड नहीं है कि वो खुद मालकियत बना सके सामान की और बेच सके. मेरे समक्ष कुछ कंप्लेंट्स आई हैं हाल ही में, उसके ऊपर कॉमर्स मिनिस्ट्री ने 2 पहले भी क्वेश्चनर भेज के बहुत सारी जानकारियां मांगी है. कल अथवा आज ಇತ್ತೀಚಿನ ದಿನಗಳಲ್ಲಿ ಜನರು ಅಸಹನೆಯಿಂದ ಬಳಲುತ್ತಿದ್ದಾರೆ ಎಂದು ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಗುರುವಾರದಂದು ಮುಂಬೈನಲ್ಲಿ ಹೇಳಿದ್ದಾರೆ. ಇಸ್ ವಿ ಆರ್ ಲ್ಯಾಕಿಂಗ್ ಪೇಷನ್ಸ್, ವಿ ಆರ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಇಂಪೇಷನ್ ನೌ ಡೇಸ್. ಎವ್ರಿ ಒನ್ಸ್ ವಾಂಟ್ಸ್ ಎವ್ರಿಥಿಂಗ್ ಟು ಹ್ಯಾಪನ್ ರೈಟ್ ಅವೇ. ಯು ಕ್ಯಾನ್ ಐ ಫೀಲ್ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್ ಯು ಕ್ಯಾನ್ ಈದರ್ ಹ್ಯಾವ್ ಇಟ್ ರೈಟ್ ಆರ್ ಯು ಕ್ಯಾನ್ ಹ್ಯಾವ್ ಇಟ್ ನೌ. ಯು ಕಾಂಟ್ ಹ್ಯಾವ್ ಎವ್ರಿಥಿಂಗ್ ರೈಟ್ ನೌ, ಅಂಡ್ ಪೇಷನ್ಸ್ ಇಸ್ ಒನ್ ಥಿಂಗ್ ದ್ಯಾಟ್ ವಿ ಆರ್ ಲ್ಯಾಕಿಂಗ್. I think when we were all kids, I'm sure we all must have maintained a piggy bank at home, and we put whatever money our parents or grandparents gave us, and we would count them at the end of the day, how much did I save. Now here's one message, which is a virtual piggy bank, but a piggy bank which is full of blessings. And here I'm trying to request all the drivers, if you see an elderly person who's struggling to cross the road, stop your car. Let that old lady or old man cross the road. Those 30 seconds will not get you somewhere in life. I think it's all about those blessings. So if we can fill up those the piggy bank with blessings, I think it has the potential of changing our mindset. It is only the mindset which makes. ಅಂತಾರಾಷ್ಟ್ರೀಯ ಗಾಲಿ ಕುರ್ಚಿ ಬಾಸ್ಕೆಟ್ಬಾಲ್ ಪಂದ್ಯಾವಳಿಯಲ್ಲಿ ಆಯ್ಕೆಯಾದ ಮೊದಲ ಕಾಶ್ಮೀರ್ ವಿಶೇಷ ಸಾಮರ್ಥ್ಯದ ಬಾಸ್ಕೆಟ್ಬಾಲ್ ಆಟಗಾರ ಇಶ್ರಾತ್ ರಶೀದ್ ಅವರನ್ನು ಭೇಟಿ ಮಾಡಿ ಪುತ್ರಿ ಹುಡುಗಿ ತಮ್ಮ ಮನೆಗಳಿಗೆ ಹೊರಬರಲು ಅವರ ಕನಸುಗಳನ್ನು ಬೆನ್ನಟ್ಟಬೇಕೆಂದು ಅವರು ಬಯಸುತ್ತಾರೆ ಎಂದು ಇಶ್ರಾತ್ ರಶೀದ್ ಹೇಳಿದ್ದಾರೆ. Thank you.
बहुत ज़्यादा खुशी हुई मुझे और मुझे पता नहीं था मैं इस स्टेज तक पहुँच जाऊँगी। अपनी फैमिली के सपोर्ट से, खासकर इंडियन आर्मी और जम्मू कश्मीर पुलिस, इनकी वजह से ही मुझे पता चला मेरा सिलेक्शन हुआ। इनकी वजह से मैं जा पाई, इनकी मदद से मैं वहाँ तक पहुँच गई और अपनी मेहनत से मैंने वहाँ इंडियन वुमेन्स टीम में जगह बना ली। तो क्या मैसेज रहेगा आपका खासकर कश्मीर की लड़कियों के लिए? जो भी मेरी तरह लड़की होगी, मतलब वो ये ना समझे व्हील चेयर पर है क्या, मतलब मैं उनको ये बताना चाहती हूँ घर में बैठ के कुछ नहीं होगा। अगर वो बाहर आना चाहती है, जब मैं इस स्टेज तक पहुँच गई हूँ व्हील चेयर पर होके, चाहे वो ठीक हो या कुछ व्हील चेयर पर हो मेरी तरह, जब मैं इतने बड़े स्टेज तक पहुँच सकती हूँ तो वो तो मुझसे आगे जा सकते हैं। ಹೈದರಾಬಾದ್ ಮೂಲದ ಸಂಶೋಧನಾ ಕಂಪನಿಯೊಂದು ಈಟ್ ಕಪ್ ಅನ್ನು ಪ್ರಾರಂಭಿಸಿದ್ದು, ಇದು ನೈಸರ್ಗಿಕ ಧಾನ್ಯ ಉತ್ಪನ್ನಗಳಿಂದ ತಯಾರಿಸಲ್ಪಟ್ಟಿದೆ ಮತ್ತು ಸಂಪೂರ್ಣವಾಗಿ ಖಾದ್ಯ ಕುರಕುಲವಾದ ರುಚಿಗೆ ರುಚಿಕರ ಹಾಗೂ ಫೈಬರ್ನಲ್ಲಿ ಸಮೃದ್ಧವಾಗಿ. ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. That you know, this plastic has to be removed or refused, and you know it has to be replaced. So everybody has to contribute. So as a research company, so we want to be part of the change. So we want to do little bite in this great social cause. Every year 600 billion cups are being used for coffee, tea and beverages, and every minute 2 million cups are being used. Out of that, 1/3 are, almost 40% is, cups, disposable cups, plastic cups and other paper cups, So if we can replace, it will be a great cause to the, to the environment, to the world. ಇಲ್ಲಿಗೆ ನ್ಯೂಸ್ ಮುಕ್ತಾಯ.